ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದು ಪ್ರಮುಖವಾದಂತಹ ವಿಚಾರವನ್ನು ಕುರಿತು ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ನೀವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೇಳಿದಿರಲ್ಲ? ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಮಹನೀಯರನ್ನ, ಅವರನ್ನ ಮಹಾತ್ಮ ಅನ್ನೋನು ಕೂಡ ನಾವು ಕರೀತೀವಿ. ಸೊ ಅವರು ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ಯಾವ ಯಾವ ಅಸ್ತ್ರಗಳನ್ನ ಬಳಸಿದವರು? ಚಳವಳಿ, ಸತ್ಯಾಗ್ರಹವನ್ನ ಮಾಡಿದ್ರು, ಉಪವಾಸವನ್ನ ಮಾಡಿದ್ರು, ಚಳುವಳಿಗಳನ್ನ ಮಾಡಿದ್ರು. ಅಂದ್ರೆ ಅವರ ಒಂದು ಜೀವನ, ಅವರು ಜೀವನ ನಡೆಸಿದಂತಹ ರೀತಿ ಮತ್ತೆ ಅಹಿಂಸೆ ಅಂತಕ್ಕಂಥ ತತ್ವವನ್ನು ಪಾಲಿಸಿದರು. ಹೌದಾ? ಅವ್ರು ಯಾವತ್ತೂ ಕೂಡ ಹಿಂಸೆಯನ್ನ ಅವರು ಪ್ರೋತ್ಸಾಹಿಸಲಿಲ್ಲ. ಅಹಿಂಸೆ ಅಂದ್ರೆ ನಾವು ಯಾರಿಗೂ ಕೂಡ ಹಿಂಸೆಯನ್ನ ಮಾಡಬಾರದು. ಸೊ ಅವರು ಅನುಸರಿಸಿದಂತ ತತ್ವಗಳು, ಸಿದ್ಧಾಂತಗಳು, ಅವರು ಜೀವನವನ್ನ ನಡೆಸಿದಂತ ಶೈಲಿ ನಮ್ಮ ಮೇಲೆ ಪರಿಣಾಮ ಬೀರಿದೆಯಾ? ಬೀರಿದೆ ಇಲ್ಲ ಬೀರಿದೆಯಾ? ಅವರಿಂದ ನಾವು ಹಲವಾರು ವಿಷಯಗಳನ್ನು ತಂದಿದ್ದೀವಲ್ವಾ? ಅವರ ಒಂದು ಅಹಿಂಸಾ ತತ್ವ ಇರ್ಬೋದು, ಅವರ ಒಂದು ಹೋರಾಟದ ರೀತಿ ಸತ್ಯಾಗ್ರಹ. ಇವತ್ತು ಕೂಡ ಹಲವಾರು ಜನ ತಮ್ಮ ಬೇಡಿಕೆಗಳೋಸ್ಕರ ಏನ್ ಮಾಡ್ತಾರೆ, ಗಾಂಧೀಜಿಯವರ ಒಂದು ಸ್ಟ್ಯಾಚ್ಯೂ ಇರೋ ಹತ್ರ ಏನ್ ಮಾಡ್ತಾರೆ, ಅವರು ಹೋಗ್ಬಿಟ್ಟು ಸತ್ಯಾಗ್ರಹವನ್ನು ಮಾಡ್ತಾರೆ ನಮ್ಮ ಬೇಡಿಕೆಗೆ. ಹೌದಾ? ಅಂದ್ರೆ ಗಾಂಧೀಜಿಯವರ ಒಂದು ತತ್ವಗಳು, ಸಿದ್ಧಾಂತಗಳು ನಮ್ಮ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರಿದ. ಕೇವಲ ಗಾಂಧೀಜಿಯವರು ಮಾತ್ರ ಅಲ್ಲ, ಸ್ವಾಮಿ ವಿವೇಕಾನಂದ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಿಂದ, ಭಗತ್ ಸಿಂಗ್ ಅವರಿಂದ ನಮ್ಮೆಲ್ಲ ಏನ್ ಪರಿಣಾಮ ಬೀರ್ತಾರೆ, ನಮ್ಮಲ್ಲಿ ದೇಶ ಪ್ರೇಮವನ್ನ ಬೆಳೆಸಿದೆ. ಹೌದಾ? ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಜವಾಹರಲಾಲ್ ನೆಹರು ಇರ್ಬೋದು, ಹೌದಾ, ಶಾಸ್ತ್ರಿ, ಅವರೆಲ್ಲ ಮಹನೀಯರು ನಮ್ಮ ಮೇಲೆ ಒಂದು ಅಗಾಧವಾದಂತಹ ಪರಿಣಾಮವನ್ನು ನಮ್ಮ ಮೇಲೆ ಬೀರಿದ್ದಾರೆ. ಸೊ ಹಾಗಾದ್ರೆ ನಮ್ಮ ಭಾರತವನ್ನ ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದಂತಹ ಬ್ರಿಟಿಷರು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅವರ ಆಳ್ವಿಕೆ? ಬ್ರಿಟಿಷರು ಸುಮಾರು 2 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರಲ್ಲ, ಆ ಆಳ್ವಿಕೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತು ಅನ್ನೋದನ್ನ ನಾವಿವತ್ತು ನೋಡಬಹುದು. ಇದರ ಹೆಸರೇನಪ್ಪ ಅಂದ್ರೆ ಇವತ್ತಿನ ಅಧ್ಯಾಯದ ಹೆಸರು ಭಾರತದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಸಾವಿರದ 1971 ವರೆಗೂ ಕೂಡ ಬಾಂಗ್ಲಾದೇಶವನ್ನ ಪೂರ್ವ
ಸಂಸ್ಕೃತಿಗೆ ಬಂದರು. 1971 ಆ ಬಾಂಗ್ಲಾದೇಶದ ಜನರು ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದು ಆ ಒಂದು ಯುದ್ಧ ಮಾಡಿದ್ರು ಪಾಕಿಸ್ತಾನದ ಜೊತೆಗೆ. ಆಗ ಭಾರತವೂ ಕೂಡ ಬಾಂಗ್ಲಾದೇಶಕ್ಕೆ ನೆರವನ್ನ ಕೊಡ್ತು, ಸೈನಿಕ ನೆರವನ್ನ. ಭಾರತದ ನೆರವಿನಿಂದ ಬಾಂಗ್ಲಾದೇಶ ಏನ್ ಮಾಡ್ತು, ಬ್ರಿಟಿಷ್ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಅಲ್ಲಿ ಸಪರೇಟ್ ಪೂರ್ವ ಪಾಕಿಸ್ತಾನ ಅಂತ ಇದ್ದು ಬಾಂಗ್ಲಾದೇಶ ಅಂತಕ್ಕಂತ ಹೊಸ ಒಂದು ದೇಶ ಸೃಷ್ಟಿಯಾಯಿತು. ಇಲ್ಲಿ ಬ್ರಿಟಿಷರು ನಮ್ಮ ಭಾರತಕ್ಕೆ ಏನಕ್ಕೋಸ್ಕರ ಬಂದ್ರು, ವ್ಯಾಪಾರ ಮಾಡೋಕ್ಕೋಸ್ಕರ ಬಂದ್ರು. ಅವರು ಬರೀ ಬ್ರಿಟಿಷರಲ್ಲ, ಹಲವಾರು ಜನ ಯುರೋಪಿನ ದೇಶಗಳು ಭಾರತಕ್ಕೆ ಬಂದಿದ್ರು. ಡಚ್ಚರು ಬಂದಿದ್ರು, ಫ್ರೆಂಚರು ಬಂದಿದ್ರು, ಪೋರ್ಚುಗೀಸರು, ಬ್ರಿಟಿಷರು. ಈ ಬ್ರಿಟಿಷರಿಗೆ ಬ್ರಿಟಿಷರು ಅಂತ ಕರೀತಾರೆ, ಇಂಗ್ಲಿಷರು ಅಂತ ಕರೀತಾರೆ, ಆಂಗ್ಲರು ಅಂತ ಕೂಡ ಕರೀತಾರೆ. ಸೊ ಇವರು ವ್ಯಾಪಾರಕ್ಕೋಸ್ಕರ ಬಂದಿದ್ರಲ್ಲ, ಬಂದಾಗ ಏನಾಯ್ತಪ್ಪ ಅಂದ್ರೆ ಬಂದು ಭಾರತವನ್ನ ನೋಡಿದ್ರು. ಹಾಗೆ ನಮ್ಗೆ ನಮ್ಗೆ ನಮ್ಮ ಭಾರತೀಯರಿಗೆ ಭಾರತ ಅಂದ್ರೆ ಇಷ್ಟು ದೊಡ್ಡ ದೇಶ ಅಂತ ನಮಗೆ ಗೊತ್ತೇ ಇಲ್ಲ. ನಮ್ಗೆ ಹಲವಾರು ಜನ, ನೂರಾರು ಜನ ರಾಜರುಗಳ ಆಳ್ವಿಕೆ ಒಳಪಟ್ಟಿತ್ತು ಭಾರತ. ಒಂದೊಂದು ಮೂಲೆಗೆ ಒಂದೊಂದು ಕಡೆಗೆ ವರ್ಷಷ್ಟು ಜಾಗ ಇದು ಮಾಡ್ಕೊಂಡು ಕೆಲವು ಪ್ರದೇಶಗಳನ್ನು ಸೇರಿಸ್ಕೊಂಡು ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಹೀಗೆ ನೂರಾರು ಜನ ಭಾರತ ರಾಜರುಗಳ ಆಳ್ವಿಕೆಗೆ ಆಗ ಭಾರತ ಒಳಪಟ್ಟಿತ್ತು. ಆದ್ರೆ ದುರದೃಷ್ಟ ಏನಪ್ಪಾ ಅಂದ್ರೆ ಇವರಲ್ಲಿ ಒಗ್ಗಟ್ಟು ಇರಲಿಲ್ಲ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ ಅಂತಕ್ಕಂಥ ಪ್ರಜ್ಞೆನೇ ಇರಲಿಲ್ಲ. ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇತ್ತು. ಈ ವ್ಯಾಪಾರಕ್ಕೆ ಬಂದಂತ ಬ್ರಿಟಿಷರು ಇದನ್ನೆಲ್ಲ ನೋಡಿದ್ರು. ನೋಡ್ಬಿಟ್ಟು ಓ ಇವರು ಸರಿಯಾದ ಕುರಿಗಳಿವರು, ಇವರನ್ನ ನಾವು ಸುಲಭವಾಗಿ ನಾವು ಆಳ್ವಿಕೆ ಮಾಡಬಹುದು ಅಂತ ಏನ್ ಮಾಡಿದ್ರು, ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತ ರಾಜರುಗಳನ್ನ ತಮ್ಮ ತಮ್ಮನ್ನೇ ಕಚ್ಚಾಡಕ್ಕೆ ಬಿಟ್ರು. ಅವರು ಇವನ್ ಇವನ್ ವಿರುದ್ಧ ಅವನನ್ನೇ ಎತ್ಕೊಟ್ಟದು, ಅವನ ವಿರುದ್ಧ ಇವನನ್ನೇ ಎತ್ಕೊಟ್ಟು ಹೀಗೆ ಮಾಡಿದ್ರು. ಸೊ ಇದರಿಂದ ಏನಾಯ್ತು, ಇವರನ್ನೇ ಕಚ್ಚಾಡಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ಏನ್ ಮಾಡಿದ್ರು ಭಾರತೀಯ ಈ ಬ್ರಿಟಿಷರು, ಭಾರತದ ಒಂದೊಂದೇ ರಾಜ್ಯಗಳನ್ನ ಗೆಲ್ಲಲಿಕ್ಕೆ ಶುರು ಮಾಡಿದ್ರು, ಒಬ್ಬೊಬ್ಬರೇ ರಾಜರನ್ನ ಸೋಲಿಸ್ಲಿಕ್ಕೆ ಶುರು ಮಾಡಿದ್ರು. ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ್ವಿ, ಪ್ಲಾಸಿ ಕದನ ಆಯ್ತು, ಬರ್ಸಾರ್ ಕದನ ಆಯ್ತು, ಹಾಗೆ ಕರ್ನಾಟಕ ಯುದ್ಧಗಳು ಅಂತಾದ್ವು. ಸೊ ಇವುಗಳ ಎಲ್ಲರಿಂದ ಏನಾಯ್ತಪ್ಪ ಅಂದ್ರೆ ನಿಧಾನವಾಗಿ ಭಾರತದ ಬಹುಭಾಗವನ್ನ ಬ್ರಿಟಿಷರು ವಶಪಡಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ವಶಪಡಿಸ್ಕೊಂಡ್ರು ನಿಧಾನವಾಗಿ. ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನ ಆದ್ಮೇಲೆ ಬಂಗಾಳದ ಪ್ರಾಂತ್ಯ ಬ್ರಿಟಿಷರ ಅಧೀನಕ್ಕೆ ಒಳಪಡ್ತು. ಹಾಗೆ ಕರ್ನಾಟಕ ಯುದ್ಧಗಳ ಮುಖಾಂತರ ಅವರು ಮದ್ರಾಸ್ ಪ್ರಾಂತ್ಯವನ್ನ ವಶಪಡಿಸ್ಕೊಳ್ತಾರೆ. ಹೀಗೆ ಹಾಗೆ ಈ ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡೋದ್ರ ಮೂಲಕ ಭಾರತದ ವಾಯುವ್ಯ ಭಾಗವನ್ನು ವಶಪಡಿಸ್ಕೊಳ್ತಾರೆ. ಹೀಗೆ ಇಡೀ ಭಾರತವನ್ನ ಹೆಚ್ಚು ಕಡಿಮೆ ಅವ್ರೇನ್ ಮಾಡ್ಬಿಟ್ರು, ಅಲ್ಲಿ ತಮ್ಮ ಹಿಡಿತಕ್ಕೆ ಪಡೆದುಕೊಂಡ್ರು. ಆಗ ಭಾರತೀಯರಿಗೆ ಗೊತ್ತಾಯಿತು, ಭಾರತ ಅಂದ್ರೆ ಇಷ್ಟು ದೊಡ್ಡದು, ಇದು ನಮ್ಮ ದೇಶ ಅಂತೇಳಿ ಆವಾಗ ಭಾರತೀಯರಿಗೆ ಅಲ್ಲಿ ಗೊತ್ತಾಯ್ತು. ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಮ್ಯಾಪ್ ಅಲ್ಲಿ. ನೋಡಿ ಈ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತೇಳಿಲ್ಲ, ಈ ಭಾಗವೂ ಕೂಡ ಭಾರತಕ್ಕೆ ಸೇರಿದೆ. ಹಾಗೆಯೇ ಬಾಂಗ್ಲಾದೇಶ ಇದೆಯಲ್ಲ, ಈ ಭಾಗ ಕೂಡ ಭಾರತಕ್ಕೆ ಸೇರಿರ್ತಕ್ಕಂತ ಭಾಗ ಆಯಿತು. ಸೊ ಎಲ್ಲದೂ ಕೂಡ ಏನ್ ಮಾಡಿದ್ರು, ಬ್ರಿಟಿಷರು ವಶಪಡಿಸಿಕೊಂಡು ತಮ್ಮ ಹಿಡಿತಕ್ಕೆ ಪಡ್ಕೊಂಡ್ರು. ಸೊ ಇದಾದ್ಮೇಲೆ ಏನ್ ಮಾಡ್ಬೇಕಾಗಿತ್ತು, ಈ ಒಂದು ವಿಶಾಲವಾದಂತಹ ಭಾರತದಲ್ಲಿ ವ್ಯವಸ್ಥಿತವಾದಂತಹ ಆಡಳಿತವನ್ನ ಜಾರಿಗೆ ತರಬೇಕಾಗಿತ್ತು. ಹೌದಲ್ಲ, ಯಾವ ಒಂದು ದೇಶ ಸುಭಿಕ್ಷವಾಗಿ ಸರಿಯಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನ್ ಬೇಕು, ವ್ಯವಸ್ಥಿತವಾದ ಆಡಳಿತ ಬೇಕು, ಸೂಕ್ತವಾದಂತಹ ಕಾನೂನುಗಳು ಬೇಕು. ನೋಡಿ ಇವತ್ತು ನಮ್ಮ ದೇಶದಲ್ಲಿ ವ್ಯವಸ್ಥಿತವಾದ ಆಡಳಿತ ಇದೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಸ್ವತಂತ್ರ ಬಂದ ನಂತರ ಸಂವಿಧಾನ ರಚನಾ ಸಮಿತಿಯನ್ನ ನೇಮಕ ಮಾಡಿದ್ರು. ಹೌದಾ, ಆ ಸಮಿತಿ ಸುಮಾರು 2 ವರ್ಷ 11 ತಿಂಗಳು 11 ದಿನಗಳ ಕಾಲ ಅಧ್ಯಯನವನ್ನ ಮಾಡಿದ್ರು. ಅಧ್ಯಯನ ಮಾಡೋದಂದ್ರೆ ನಮ್ಮ ದೇಶಕ್ಕೆ ಯಾವ ರೀತಿಯ ಕಾನೂನುಗಳು ಬೇಕು, ಯಾವ ರೀತಿಯ ಒಂದು ಸರ್ಕಾರ ನಮ್ಮ ದೇಶದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ರು. ಅದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನವನ್ನು ಕೂಡ ಅಧ್ಯಯನ ಮಾಡಿದ್ರು. ಈ ಸಂವಿಧಾನದಲ್ಲಿ ಇದು ಬರುತ್ತೆ, ಏನು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬರ್ತಾರೆ. ಅದನ್ನ ಐರ್ಲೆಂಡ್
ಸಂವಿಧಾನದಿಂದ ನಾವು ಏನ್ ಮಾಡ್ಕೊತೀವಿ, ಆ ಸಂವಿಧಾನದಲ್ಲಿದಾವೋ ಅಲ್ಲಿಂದ ಅವನು ತಗೊಂಡಿರೋದು ನಮ್ಮ ಸಂವಿಧಾನ. ಸೊ ಹೀಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಅಧ್ಯಯನ ಮಾಡಿ ಸಂವಿಧಾನ ಅಂತ ರಚನೆ ಮಾಡಿ ಯಾರ್ಯಾರ ಕೆಲಸಗಳು ಏನೇನು, ಯಾರ್ಯಾರ ಕಾರ್ಯಗಳು ಏನೇನು ಅಂತಕ್ಕಂಥದ್ದನ್ನ ಸಂವಿಧಾನದಲ್ಲಿ ಕರೆಕ್ಟ್ ಆಗಿ ಬರೋದು. ಅದ್ರ ಪ್ರಕಾರ ನಾವೇನ್ ಮಾಡ್ತಾ ಇದೀವಿ ಇವತ್ತು, ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಪ್ರತಿ 5 ವರ್ಷಕ್ಕೊಂದ್ಸಾರಿ ಚುನಾವಣೆಗಳಾಗಬೇಕು, 18 ವರ್ಷ ಮೇಲ್ಪಟ್ಟವರು ವೋಟ್ ಮಾಡಬೇಕು, ಮತದಾನ ಮಾಡಬೇಕು. ಈ ಎಲ್ಲಾ ವಿಚಾರಗಳನ್ನ ಎಲ್ಲಿ ನಮಗೆ ಸಿಗ್ತವೆ, ಸಂವಿಧಾನದಲ್ಲಿ. ಅಂದ್ರೆ ಯಾವುದೇ ತೊಂದರೆ ಇಲ್ಲದಂಗೆ ಇವತ್ತು ಏನಾಗ್ತಾ ಇದೆ, ಆಡಳಿತ ನಡೆದುಕೊಂಡು ಹೋಗ್ತಾ ಇದೆ ಅಲ್ವಾ. ಸೊ ಹಾಗೆ ಅವರು ಅವಾಗ ಎಲ್ಲಾ ವಿಶಾಲವಾದಂತಹ ಭಾರತವನ್ನು ಗೆದ್ದ ಮೇಲೆ ಅಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನ ಅವರು ಸ್ಥಾಪನೆ ಮಾಡಬೇಕಾಗಿತ್ತು ಬ್ರಿಟಿಷ್. ಸೊ ಅದಕ್ಕೆ ಏನ್ ಮಾಡಿದ್ರು, ಕಾಲ ಕಾಲಕ್ಕೆ ಅನುಗುಣವಾಗಿ ಬ್ರಿಟಿಷರ ಕಾಲದಲ್ಲೂ ಕೂಡ ಅವರು ಕೆಲವೊಂದು ಕಾನೂನುಗಳನ್ನ ಜಾರಿಗೆ ತರ್ತಾರೆ ಬ್ರಿಟಿಷ್ ನಮ್ಮ ಭಾರತದಲ್ಲಿ ಇರತಕ್ಕಂತ ಆಡಳಿತ ವ್ಯವಸ್ಥೆ. ಯಾಕಂದ್ರೆ ನಮ್ಮ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ನಮ್ಮ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಕಂದಾಯ ವ್ಯವಸ್ಥೆ ಇರ್ಬೋದು, ಕೃಷಿ, ಎಲ್ಲಕ್ಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕನುಗುಣವಾಗಿ ಹಲವಾರು ಕಾನೂನುಗಳನ್ನ ಜಾರಿಗೆ ತರೋದ್ರ ಮೂಲಕ ಏನ್ ಮಾಡ್ತಾರೆ ಬ್ರಿಟಿಷರು, ಏನ್ ಮಾಡ್ತಾರೆ ಅಲ್ಲಿ ನಮ್ಮ ದೇಶದಲ್ಲಿ ವ್ಯವಸ್ಥಿತವಾದ ಆಡಳಿತವನ್ನ ಜಾರಿಗೆ ತರ್ತಾರೆ. ನೋಡಿ, ಎಲ್ಲಾ ಘಟನೆಗಳು ನಡೆಯುವುದು ಒಳ್ಳೆಯದಕ್ಕೋಸ್ಕರ ಅಂತ ಕೆಲವು ಸಾರಿ ನಾವು ಹೇಳ್ತೀವಿ. ನೋಡಿ, ಬ್ರಿಟಿಷರು ಬಂದು ಇಷ್ಟೆಲ್ಲ ಆಡಳಿತವನ್ನ ಮಾಡ್ತಿದ್ರೆ ನಮಗೆ ಅದರ ಜ್ಞಾನನೇ ಇರ್ತಾ ಇರಲಿಲ್ಲ. ನಮ್ಮ ಭಾರತ ಇಷ್ಟು ದೊಡ್ಡದು, ನಮಗಿಂತ ಆಡಳಿತ ಬೇಕು ಅಂದ್ರೆ ಅವರ ಮುಖಾಂತರ ಪಾಶ್ಚಾತ್ಯ ವಿಚಾರಗಳು ನಮಗೆ ದೊರೆತವು. ಸೊ ಇಲ್ಲಿ ಆಡಳಿತವನ್ನ ನಾವು ಮೊದಲಾಗಿ ನೋಡೋದಾದ್ರೆ, ನೋಡಿ ಇವತ್ತು ಪ್ರತಿ ತಾಲೂಕಲ್ಲಿ ಆಡಳಿತವನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಯಾರಿರ್ತಾರೆ? ಪ್ರತಿ ಪ್ರತಿ ತಾಲೂಕಿನಲ್ಲಿ ತಹಶೀಲ್ದಾರ್ ಇರ್ತಾರೆ, ಪ್ರತಿ ಜಿಲ್ಲೆಯಲ್ಲಿ ಡಿಸಿ ಜಿಲ್ಲಾಧಿಕಾರಿಗಳು ಅಂತ ಇರ್ತಾರೆ. ಹೌದಾ? ಅಂದ್ರೆ ಜಿಲ್ಲಾಧಿಕಾರಿಯ ಕರ್ತವ್ಯ ಏನು? ಜಿಲ್ಲೆಯ ಆಡಳಿತವನ್ನ ನೋಡ್ಕೊಳ್ತಕ್ಕಂಥದ್ದು. ತಹಶೀಲ್ದಾರ್ ಕರ್ತವ್ಯ ಏನು? ತಾಲೂಕು ಆಡಳಿತವನ್ನ ನೋಡ್ಕೊಳ್ತಕ್ಕಂಥದ್ದು. ಹಾಗೇನೆ ವಿಭಾಗ ಅಧಿಕಾರಿ ಅಂತ ಕೂಡ ಇರ್ತಾರೆ, ಒಂದೊಂದು ಡಿವಿಜನ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಇರ್ತಾರೆ. ಅವ್ರದ್ದೇನು ಒಂದೊಂದು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ 3-4 ತಾಲೂಕುಗಳಿಗೆ ಒಬ್ಬೊಬ್ಬ ವಿಭಾಗಾಧಿಕಾರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಅನ್ನ ನೇಮಕ ಮಾಡಿರ್ತಾರೆ. ಸೊ ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾದ್ರೆ ಬ್ರಿಟಿಷರ್ ಕಾಲದಲ್ಲಿ ಹೇಗಿತ್ತು? ಬ್ರಿಟಿಷರ್ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಪ್ರಾರಂಭದಲ್ಲಿ ಆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇತ್ತು. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಅದೇನು ಕಂಪನಿ ಅಲ್ಲ, ಅದೇನು ಉತ್ಪಾದನೆ ಮಾಡಲ್ಲ. ಇವತ್ತು ನಾವು ಕಂಪ್ನಿಯಲ್ಲೇ ತೆಗೆದೇವೆ, ಓ ಅಲ್ಲೇನೋ ಉತ್ಪಾದನೆ ಮಾಡ್ತಾರೆ ಅಂತ ತಿಳ್ಕೊಳ್ತಿದ್ವಿ. ಹೌದಾ? ಸಾಫ್ಟ್ವೇರ್ ಕಂಪನಿ ಅಂತೇಳಿ. ಬಟ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಕೇವಲ ಒಂದು ಬ್ರಿಟಿಷ್ ವ್ಯಾಪಾರಿಗಳ ಸಂಘ. ಬ್ರಿಟನ್ ನಿಂದ ಅಂದ್ರೆ ಇಂಗ್ಲೆಂಡ್ನಿಂದ ಭಾರತ ಸ್ವತಂತ್ರವಾದ ಯಾವುದಕ್ಕೆ ವ್ಯಾಪಾರ ಮಾಡಿದ್ರೆ ಆ ವ್ಯಾಪಾರಿಗಳೆಲ್ಲ ಸೇರಿ ಕಟ್ಕೊಂಡಂತ ಒಂದು ಸಂಘ ಅಷ್ಟೇ. ಅದು ಯಾವುದು? ಈಸ್ಟ್ ಇಂಡಿಯಾ ಕಂಪನಿ. ಬರೀ ಬ್ರಿಟಿಷ್ ಅಷ್ಟೇ ಕಟ್ಕೊಂಡಿಲ್ಲ, ಫ್ರೆಂಚ್ ಅನ್ನು ಕಟ್ಕೊಂಡಿದ್ರು, ಅದನ್ನ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರೆ. ಹಾಗೇನೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಪೋರ್ಚುಗೀಸರ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಕೂಡ ಕಟ್ಕೊಂಡಿದ್ರು. ಪ್ರತಿಯೊಬ್ಬ ಯುರೋಪಿಯನ್ ದೇಶದ ವ್ಯಾಪಾರಿಗಳ ಬಂದವರೆಲ್ಲರೂ ಕೂಡ ಇಲ್ಲಿ ಸಂಘವನ್ನ ಕಟ್ಕೊಂಡಿತ್ತು. ಸೊ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವರಿಗೆ ಕೆಲವೊಂದಿಷ್ಟು ನೌಕರರು ಬೇಕಾಗಿತ್ತು ವ್ಯಾಪಾರ ಮಾಡಲಿಕ್ಕೆ ಈಸ್ಟ್ ಇಂಡಿಯಾ ಕಂಪನಿ. ಸೊ ಅವರು ಕೆಲವೊಂದಿಷ್ಟು ನೌಕರರನ್ನ ನೇಮಕ ಮಾಡ್ಕೊಂಡಿದ್ರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೇಮಕ ಮಾಡ್ಕೊಂಡಿದ್ರು. ಆ ನೌಕರರು ಏನ್ ಮಾಡ್ತಾರೆ, ಅವ್ರಿಗೇನು ಅವಕಾಶ ಕೊಟ್ಟಿದ್ರು ಅಂದ್ರೆ, ನೀವು ಭಾರತದಲ್ಲಿ ವ್ಯಾಪಾರವನ್ನ ಮಾಡಬಹುದು ಅಂತ ಅವಕಾಶ ಕೊಟ್ಟಿದ್ರು. ಅವರು ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಕೂಡ ಆಗಿದ್ರು, ಹಾಗೇನೆ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿತ್ತು. ಸೊ ಹೀಗೆ ಅವಕಾಶ ಕೊಟ್ಟಾಗ ಏನ್ ಮಾಡ್ಬಿಟ್ರಪ್ಪ ಅಂದ್ರೆ, ಆ ನೌಕರರು ಅನೈತಿಕ ಮಾರ್ಗದಲ್ಲಿ ವ್ಯಾಪಾರವನ್ನ ಮಾಡಿಬಿಟ್ಟು ಅಪಾರ ಸಂಪತ್ತನ್ನ ಗಳಿಸ್ಬಿಟ್ರು. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮೋಸ ಮಾಡಿ ಅವ್ರು ಏನ್ ಮಾಡಿದ್ರು, ಅನೈತಿಕ ಮಾರ್ಗ, ವಾಮ ಮಾರ್ಗ, ಕೆಟ್ಟ ಮಾರ್ಗದಲ್ಲಿ ವ್ಯಾಪಾರವನ್ನ ಮಾಡಿ ಏನ್ ಮಾಡಿದ್ರು, ಅಪಾರವಾದಂತಹ ಸಂಪತ್ತನ್ನ ಅವರು ಗಳಿಸ್ಕೊಂಡ್ರು. ಸೊ
1873 ರೆಗ್ಯುಲೇಟಿಂಗ್ ಆಕ್ಟ್. ರೆಗ್ಯುಲೇಟಿಂಗ್ ಆಕ್ಟ್ ಯಾಕೆ ಜಾರಿ ತಂದ್ರು? ವ್ಯಾಪಾರಿಗಳ ಮೇಲೆ ಅಂದ್ರೆ ನೌಕರರನ್ನ ನಿಯಂತ್ರಿಸಲಿಕ್ಕೆ ಅನೈತಿಕ ಮಾರ್ಗದ ಮೂಲಕ ವ್ಯಾಪಾರ ಮಾಡಲಿಕ್ಕೆ ತೊಡಗಿದಂತಹ ನೌಕರರನ್ನ ನಿಯಂತ್ರಿಸಲಿಕ್ಕೋಸ್ಕರ ಏನ್ ಮಾಡಿದ್ರು ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅನ್ನು ಜಾರಿಸ್ತಾರೆ. ಇಲ್ಲಿ ಈ ಒಬ್ಬ ಲಾರ್ಡ್ ಕಾರ್ನ್ ವಾಲಿಸ್ ನೋಡಿ, ಭಾರತದಲ್ಲಿರ್ತಕ್ಕಂತಹ ಬ್ರಿಟಿಷಿನ ಅತ್ಯುನ್ನತ ಅಧಿಕಾರಿ ಯಾರಪ್ಪ ಅಂದ್ರೆ ಅದು ಗವರ್ನರ್ ಜನರಲ್ ಅಂತ ಕರಿತಾ ಇದ್ರು. ಎಂತ ಕರಿತಾ ಇದ್ರು? ಗವರ್ನರ್ ಜನರಲ್. ಈ ಸಂದರ್ಭದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅನ್ನತಕ್ಕಂತ ಒಬ್ಬ ಗವರ್ನರ್ ಜನರಲ್ ಇದ್ದ. ಏನ ಮನಸ್ಸು? ಲಾರ್ಡ್ ಕಾರ್ನ್ ವಾಲಿಸ್. ನಾಗರಿಕ ಸೇವೆಗಳು ಅಂತ ಕರೀತೀವಿ ನೋಡಿ. ಇವತ್ತು ನಾವು ಈ UPSC ಅಂತ ಇದೆ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ, ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕರಿತೀವಿ. ಎಂತ ಕರಿತೀವಿ? ಕೇಂದ್ರ ಲೋಕ ಸೇವಾ ಆಯೋಗ. ಈ ಆಯೋಗ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಬೇಕಾದಂತಹ ಉನ್ನತ ಅಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೋಸ್ಕರ ಪರೀಕ್ಷೆಗಳನ್ನ ನಡೆಸುತ್ತೆ. ಅದನ್ನೇ ನಾವೆಂತ ಕರಿತೀವಿ? UPSC ಪರೀಕ್ಷೆ ಅಂತ ಕರಿತೀವಿ. ಈ IAS ಇರ್ಬೋದು. IAS ಅಂದ್ರಪ್ಪ IAS ಯಾರು ಹೇಳ್ತೀರಾ? IAS ಅಂದ್ರೇನು? IAS ನಾನು ಸಾರ್ವಜನಿಕ ಆಡಳಿತ ಪಾಠ ಮಾಡೋಕ್ಕೆ ಹೇಳಿದ್ದೇನೆ. IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್. ಈಗ ಹಲವಾರು ಬರ್ತವೆ. IRS ಅಂತ ಬರುತ್ತೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಬರುತ್ತೆ, ಹಾಗೇನೆ IFS ಅಂತ ಬರುತ್ತೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಬರುತ್ತೆ. ಇವೆಲ್ಲ ಪರೀಕ್ಷೆಗಳನ್ನ ನಡೆಸೋದು ಯಾವ್ದಪ್ಪ ಅಂದ್ರೆ UPSC ಅಂದ್ರೆ Grade 1 ಅಧಿಕಾರಿಯ, Grade A ಅಧಿಕಾರಿಯ ಒಂದು ಆಯ್ಕೆ ಮಾಡಲಿಕ್ಕೆ ಈ ಪರೀಕ್ಷೆಗಳನ್ನ ನಡೆಸ್ತಾರೆ. ಸೊ ಅಂತ ಒಂದು ನಾಗರಿಕ ಸೇವಾಗೆ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಯಾರಪ್ಪ ಅಂತಂದ್ರೆ ಈ ಲಾರ್ಡ್ ಕಾರ್ನ್ ವಾಲಿಸ್. ಸೊ ಇವನೇನ್ ಮಾಡ್ದ, 1800 ಕೋಲ್ಕತ್ತಾದಲ್ಲಿ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟೇ 1800 ಫೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಫೋರ್ಟ್ ವಿಲಿಯಂ ಕಾಲೇಜ್ ಎಲ್ಲಿ ಸ್ಥಾಪನೆ ಮಾಡಿದ? ಕೋಲ್ಕತ್ತಾದಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು? ಲಾರ್ಡ್ ಕಾರ್ನ್ ವಾಲಿಸ್. ಆಗಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಕಾರ್ನ್ ವಾಲಿಸ್ ಈ ಕೋಲ್ಕತ್ತಾದಲ್ಲಿ ಒಂದು ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆ ಮಾಡ್ತಾರೆ. ಯಾಕೆ ಸ್ಥಾಪನೆ ಮಾಡ್ದ? ನೀವೆಲ್ಲ ಯಾಕೆ ಶಾಲೆಗೆ ಬರ್ತೀರಿ? ಶಿಕ್ಷಣವನ್ನು ಪಡೆಯಲಿಂತಾನೆ, ಹೌದಾ? ಹಾಗೇನೆ ಅಲ್ಲಿ ಫೋರ್ಟ್ ವಿಲಿಯಂ ಕಾಲೇಜಲ್ಲಿ ಯಾಕೆ ಸ್ಥಾಪನೆ ಮಾಡ್ದ ಅಂದ್ರೆ ಈ ನಾಗರಿಕ ಸೇವೆಗೆ ಸೇರುವಂತಹ ಹಾಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ. ನೋಡಿ, ಸುಮ್ಮನೆ ಅಧಿಕಾರಿ ಅಂದ್ರೆ ಆಗಲ್ಲ. ಅವ್ನಿಗೆ ಏನ್ ಬೇಕು? ಒಬ್ಬ ಅಧಿಕಾರಿ ಆಗ್ಬೇಕಾದ್ರೆ ಏನ್ ಬೇಕು? ಅವ್ನಿಗೆ ಶಿಕ್ಷಣ ಬೇಕು. ಅಂತ ಶಿಕ್ಷಣ ಕೊಡ್ಲಿಕ್ಕೆ ಅವಾಗ ಏನು ಇರ್ಲಿಲ್ಲ. ಭಾರತದಲ್ಲಿ ಗುರುಕುಲ ಪದ್ಧತಿ ಇತ್ತು. ಎಲ್ಲ ರಾಜ ಮಹಾರಾಜರುಗಳು ತಮ್ಮ ಆ ಒಂದು ಮಕ್ಕಳನ್ನ ಏನ್ ಮಾಡ್ತಾ ಇದ್ರು, ಆ ಆಶ್ರಮಕ್ಕೆ ಸೇರಿಸಿ ವೇದ ಆ ಉಪನಿಷತ್ತು ಅವ್ನು ಮಾತ್ರ ಕಲಿತಾ ಇದ್ರು. ಸೊ ಇವನು ಯಾರು ಆ ಅಧಿಕ ಆಡಳಿತವನ್ನು ನಡೆಸ್ತಕ್ಕಂಥವ್ರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಫೋರ್ಟ್ ವಿಲಿಯಂ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನಾನು ಏನು ಹೇಳಿದ್ದಲ್ಲ, ಅದಕ್ಕೆ ಒಬ್ಬ ಡೈರೆಕ್ಟರ್ ಇರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಗೆ ಒಬ್ಬ ಡೈರೆಕ್ಟರ್ ಅಂತ ಇರ್ತಾರೆ, ನಿರ್ದೇಶಕರು ಅಂತ ಇರ್ತಾರೆ. ಅವರಿಗೆ ಈ
ಈ ವ್ಯವಸ್ಥೆ ಅವರಿಗೆ ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಆ ನಾಗರಿಕ ಸೇವಾ ಆಳ್ವಿಕೆಗೆ, ನಾಗರಿಕ ಸೇವೆಗೆ ಬೇಕಾದಂತಹ ಎಲ್ಲಾ ನೌಕರರನ್ನ 1853 ಈ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ನೇಮಿಸಿಕೊಳ್ತಾ ಇದ್ರು. ಅಂತ ಕೇಳ್ತಿರೋದು ಅಂದ್ರೆ ಆಡಳಿತವನ್ನ ನಡೆಸಲಿಕ್ಕೆ ಬೇಕಾದಂತ ಅಧಿಕಾರಿಗಳನ್ನ ಯಾರು ನೇಮಿಸ್ತಾ ಇದ್ರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ನೇಮಕ ಮಾಡ್ತಾ ಇದ್ರು. ಎಲ್ಲಿವರೆಗೆ? 1853. ಕಂಪನಿ ನಿರ್ದೇಶಕ ನೇಮಕ ಮಾಡ್ತಾ ಇದ್ದಾರೆ. ಆನಂತರ ಏನಾಯ್ತು, 1800 ಏನಾಯ್ತಪ್ಪ ಅಂದ್ರೆ ನಾಗರಿಕ ಸೇವಾ ಪರೀಕ್ಷೆಗಳನ್ನ ಆರಂಭಿಸಲಾಯಿತು. ನಾಗರಿಕ ಸೇವಾ ಪರೀಕ್ಷೆಗಳು ಅಂತ ಕರಿತೀನಿ. ನಾನೇನ್ ಹೇಳ್ತಾನೆ, UPSC ಪರೀಕ್ಷೆ ಅಂತ ಈಗ ನಡೆಸ್ತೀವಲ್ಲ, ಎಷ್ಟು ಪರೀಕ್ಷೆ ನಡೆಸುತ್ತೆ UPSC? IAS, IAS ಅವೆಲ್ಲ ಆಯ್ತು. ಯಾವ ರೀತಿ ನಡೆಸುತ್ತೆ ನೋಡಿ, IAS, IFS, IPS ಅಧಿಕಾರಿಗಳಾಗಬೇಕಂದ್ರೆ ಸುಮ್ಮನೆ ಆಗಲ್ಲ, ಅವರು 3 ಹಂತದ ಪರೀಕ್ಷೆಗಳನ್ನ ಅವ್ರು ಎದುರಿಸಬೇಕಾಗುತ್ತೆ. ಮೊದಲನೇದಾಗಿ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಮಾಡ್ತಾರೆ, ಅಂದ್ರೆ ಪೂರ್ವಭಾವಿ ಪರೀಕ್ಷೆ ಅಂತ ಮಾಡ್ತಾರೆ. ಅಲ್ಲಿ ನಿಮಗೆ 200 ಮಾರ್ಕ್ಸ್ ನ 2 ಪೇಪರ್ ಇರ್ತವೆ. ಒಂದು ಪೇಪರ್ಗೆ 200 ಮಾರ್ಕ್ಸ್, ಇನ್ನೊಂದು ಪೇಪರ್ಗೆ 200 ಮಾರ್ಕ್ಸ್. ಸೊ ಆ ಪ್ರಿಲಿಮ್ಸ್ ಅಲ್ಲಿ ಹೈಯೆಸ್ಟ್ ರ್ಯಾಂಕ್ ಬಂದವ್ರನ್ನ ಏನ್ ಮಾಡ್ತಾರೆ, ಮೇನ್ ಎಕ್ಸಾಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಪ್ರಿಲಿಮ್ಸ್ ಅಲ್ಲಿ ಹೈ ರ್ಯಾಂಕ್ ಅಂದ್ರೆ ಟಾಪ್ ಅಲ್ಲಿ ಬಂದಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಿ ಅವ್ರು ಮೇನ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗ್ತಾರೆ. ಮೇನ್ಸ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಮಾಡ್ತಾರೆ, ಸುಮಾರು 1750 ಮಾರ್ಕ್ಸ್ ಮಾಡ್ತಾರೆ. ಪ್ರಿಲಿಮ್ಸ್ 400 ಮಾರ್ಕ್ಸ್. ಇದು ಮೇನ್ಸ್ ಎಕ್ಸಾಮ್, ಮೇನ್ಸ್ 1750 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಅಲ್ಲಿ 7 ಪೇಪರ್ ಇರ್ತವೆ, ಒಂದು ಪೇಪರ್ಗೆ 250 ಮಾರ್ಕ್ಸ್ ಇರುತ್ತೆ. ಆ 250 ಮಾರ್ಕ್ಸ್ ಒಂದು ಪೇಪರ್ಗೆ ಅದನ್ನು ಬರೀಲಿಕ್ಕೆ ನಿಮಗೆ 3 ತಾಸು ಅವಕಾಶ ಕೊಡ್ತಾರೆ, 3 ಗಂಟೆ ಅವಕಾಶ. ಅಂದ್ರೆ ಒಂದಿನಕ್ಕೆ 2 ಪೇಪರ್ ಇರ್ತವೆ, ಬೆಳಗ್ಗೆ 1 ಪೇಪರು, ಮಧ್ಯಾಹ್ನ 1 ಪೇಪರ್. ಅಂದ್ರೆ ನೀವು ಒಂದು ದಿನಕ್ಕೆ 6 ತಾಸು ಸತತವಾಗಿ ಬರೀಲಿಕ್ಕೆ ನೀವು ರೆಡಿಯಾಗಿರ್ಬೇಕು UPSC ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಆನಂತರ ಏನ್ ಮಾಡ್ತಾರೆ, ಮೇನ್ ಎಕ್ಸಾಮ್ ಅಲ್ಲಿ ಯಾರು ಟಾಪ್ ರ್ಯಾಂಕಿಂಗ್ ಅಲ್ಲಿ ಬಂದಿರ್ತಾರೆ ಅವರನ್ನ ವೈವಾ ಅಂತ ಮಾಡ್ತಾರೆ. ಏನು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಸಿಗಿರುತ್ತಪ್ಪ ಅಂದ್ರೆ 275 ಹಂತಗಳಲ್ಲಿ ಇರುತ್ತೆ ಇಂಟರ್ವ್ಯೂ. ಇಲ್ಲಿ ಈ ಮೇನ್ಸ್ ಎಕ್ಸಾಮ್ ಮತ್ತೆ ಈ ಇಂಟರ್ವ್ಯೂನಲ್ಲಿ ತೆಗೆದಂತಹ ಮಾರ್ಕ್ಸ್ ಗಳನ್ನ ನೋಡ್ಬಿಟ್ಟು ಆಮೇಲೆ ಒಂದು ಫೈನಲ್ ರ್ಯಾಂಕ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಅವರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು IAS, IPS, IFS ಈ ಹುದ್ದೆಗಳಿಗೆ ಅವರನ್ನ ನೇಮಕ ಮಾಡ್ತಾರೆ. ಇದು ಈಗ ನಡೀತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ವಿವರ. ಸೊ ಬ್ರಿಟಿಷರ್ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಅವರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಜಾರಿ ತಂದ್ರು ಬ್ರಿಟಿಷರು. ಅಂದ್ರೆ ಆಡಳಿತದ ಉನ್ನತ ಹುದ್ದೆಗಳಿಗೆ ಅಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಏನ್ ಮಾಡಿದ್ರು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಜಾರಿಗೆ ತರ್ತಾರೆ. ಸೊ ಹಾಗಾದ್ರೆ ಭಾರತೀಯರಿಗೆ ಏನಾದ್ರೆ ಅವಕಾಶ ಇತ್ತ, ಭಾರತೀಯರು ಯಾರಾದ್ರೂ ಈ ಒಂದು ಹುದ್ದೆಗಳಿಗೆ ಸೇರಿದ್ರ? ಇಲ್ಲ ನೋಡಿ, ಭಾರತೀಯರನ್ನ ಭಾರತೀಯ ಭಾರತೀಯರ ಸಾಮರ್ಥ್ಯವನ್ನ ತುಂಬಾ ಏನ್ ಮಾಡ್ತಾ ಇದ್ರು, ಅವಮಾನ ಮಾಡಿದ್ರು, ನಿರ್ಲಕ್ಷ್ಯ ಮಾಡಿದ್ರು. ಅದರಲ್ಲೂ ಕೂಡ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಹೇಳ್ತಾರೆ ಅಂದ್ರೆ, ಹಿಂದೂಸ್ತಾನದ ಮೂಲ ನಿವಾಸಿಗಳು ಅತ್ಯಂತ ಭ್ರಷ್ಟರು ಅಂತ ಹೇಳ್ತಾನೆ. ಯಾರ ಮಾತನ್ನ? ಲಾರ್ಡ್ ಕಾರ್ನ್ವಾಲಿಸ್. ಹಿಂದೂಸ್ತಾನದ ಮೂಲ ನಿವಾಸಿಗಳು ಅತ್ಯಂತ ಭ್ರಷ್ಟರಾಗಿದ್ದಾರೆ, ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಅವರು ಯೋಗ್ಯರಲ್ಲ ಅಂತ ಹೇಳ್ತಾರೆ. ನೋಡಿ, ಇವತ್ತು ನಮ್ಮ ಪ್ರಪಂಚಕ್ಕೆ ಒಂದು ಆಪತ್ತು ಅಂತ ಆಗ್ತಾರೆ.
ವಿದ್ಯಾವಂತರೇ ಕಂಡಿಡಿದದ್ದು ಹೌದಾ? ದೊಡ್ಡ ದೊಡ್ಡ ಸೈನ್ಸ್ ಇಂಜಿನಿಯರಿಂಗು ವಿಜ್ಞಾನಿಗಳೇ ಕಂಡಿಡ್ತಾರೆ ಇವನ್ನೆಲ್ಲ. ಈ ಅಣುಬಾಂಬ್ ಇರ್ಬೋದು ಅಥವಾ ಕ್ಷಿಪಣಿಗಳಿರ್ಬೋದು ಯಾವುದೇ ಇರ್ಬೋದು, ಅಂದ್ರೆ ಮಾನವ ಸಂತತಿಯನ್ನ ನಾಶ ಮಾಡತಕ್ಕಂತಹ ಆಯುಧಗಳನ್ನ ಕಂಡಿಡಿದವರು ಯಾರು? ವಿದ್ಯಾವಂತ ಹೌದಾ? ಹಾಗೇನೆ ಇವತ್ತು ಅತ್ಯಂತ ಹೆಚ್ಚು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವ್ರು ಯಾರು? ವಿದ್ಯಾವಂತರೇ. ಈಗ ದೊಡ್ಡ ದೊಡ್ಡ ಅಧಿಕಾರಿಗಳಿದೆ, ತಹಸೀಲ್ದಾರ್ ಡಿ ಸಿಗಳು ಎಲ್ಲರೂ ಅಂತ ಹೇಳಲ್ಲ, ಆದ್ರೆ ಆ ದೊಡ್ಡ ದೊಡ್ಡ ಅಧಿಕಾರಿಗಳೇ ಇವತ್ತು ಲಂಚ ತಗೊಂಡಾರೆ ಹೌದಲ್ಲ? ಒಪ್ಕೊಂತಾರೆ ಇದನ್ನ? ಈಗ ಯಾರೋ ಒಬ್ಬ ಓದು ಬರಹ ಗೊತ್ತಿರತಕ್ಕಂಥ ರೈತ ಲಂಚ ತಗೊಂತಾನ, ಅಥವಾ ಯಾರೋ ಒಬ್ಬ ಏನು ಗೊತ್ತಿಲ್ಲಪ್ಪ ಅವನು ಶಾಲೆಗೆ ಹೋಗಿಲ್ಲ ಅವನು ಲಂಚ ತಗೊಂತಾನ? ಇಲ್ಲ. ಎಷ್ಟೋ ವರ್ಷಗಳ ಕಾಲ ಅಧ್ಯಯನ ಮಾಡಿ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಪಾಸ್ ಮಾಡಿ ದೊಡ್ಡ ಒಂದು ಹುದ್ದೆಯಲ್ಲಿ ಕುಂತಿರ್ತಕ್ಕಂಥವರೇ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಲಂಚಗಳನ್ನ ತಗೊಳ್ತಾ ಇದ್ದಾರೆ ಹೌದಾ? ಅಂದ್ರೆ ಇವತ್ತು ಜಗತ್ತು ಹಾಳಾಗ್ತಿರೋದು ಯಾರಿಂದ? ವಿದ್ಯಾವಂತರಿಂದನೇ ಹಾಳಾಗ್ತಾ ಇರೋದು, ಶಿಕ್ಷಣ ಪಡೆದಂತವರಿಂದನೇ ಹಾಳಾಗ್ತಾ ಇರೋದು, ಮತ್ತು ಅವಿದ್ಯಾವಂತರಿಂದ ಈ ಜಗತ್ತಿಗೆ ಯಾವುದೇ ರೀತಿಯಾದ ಹಾನಿ ಇಲ್ಲ. ವಿದ್ಯಾವಂತರು ಅಂತ ನೋಡಿ ಅಕ್ಷರಸ್ಥರು ಬೇರೆ ವಿದ್ಯಾವಂತರು ಬೇರೆ. ನಮಗೆ ನಾವು ವಿದ್ಯಾವಂತರು ಅಂತ ನಮ್ಗೆ ಯಾಕೆ ಇರ್ತಾರೆ ಅಂತಂದ್ರೆ, ವಿದ್ಯಾವಂತರು ಅಂದ್ರೆ ಒಳ್ಳೆ ಗುಣಗಳನ್ನ ತಿಳ್ಕೊಂಡಿರ್ತಾರೆ, ಅವರು ಓದಿದ್ದಾರೆ ಬರ್ಕೊಂಡಿದ್ದಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಒಳ್ಳೆ ಮೌಲ್ಯಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಇವತ್ತಿನ ವಿದ್ಯಾವಂತರು ಹೆಂಗಾಗಿದಾರಪ್ಪ ಅಂತಂದ್ರೆ ಜಗತ್ತನ್ನ ಹಾಳು ಮಾಡುತ್ತಾರೆ. ಸೊ ಹಾಗಾಗಿ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೇ ಏನೋ ಒಂದು ಏನಾಗಿದೆ, ಲೋಪ ಇದೆ ಅಂತೇಳಿ ನಾವು ತಿಳ್ಕೊಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿಯಾದ ಮಾರ್ಗದಲ್ಲಿ ಇಲ್ಲ. ಇವತ್ತು ಸರಿಯಾದ ಒಂದು ಅವರ ಮೌಲ್ಯಯುತವಾದ ಜೀವನವನ್ನ ನಡೆಸಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಇಂದಿನ ಕಾಲದಲ್ಲಿ ಯಾರೇ ತಗೊಂಡ್ರಿ, ನೀವು ಒಬ್ಬ ಶಿಕ್ಷಕರನ್ನು ತಗೊಂಡ್ರಿ ಅಥವಾ ತಂದೆ ತಾಯಿಗಳನ್ನ ತಗೊಂಡ್ರಿ ಅಥವಾ ಒಂದು ಸಿನಿಮಾ ರಂಗವನ್ನೇ ತಗೊಂಡ್ರಿ, ನೀವು ಆವಾಗಿನ ಒಂದು ಸಿನಿಮಾಗಳನ್ನ ನೋಡ್ರಿ, ಹಳೆ ಸಿನಿಮಾಗಳು 30-40 ವರ್ಷದಿಂದ ಒಂದು 2000 ಹಿಂದೆ ಇರತಕ್ಕಂಥ 95 ಹಿಂದಿರ್ತಕ್ಕಂಥ ಸಿನಿಮಾಗಳನ್ನ ನೋಡ್ರಿ, ಎಷ್ಟು ಮೌಲ್ಯಯುತವಾದ ಸಿನಿಮಾಗಳು ಇದ್ವು ಅಂತಂದ್ರೆ ಅದರಿಂದ ಎಷ್ಟೋ ಜನ ಬದಲಾಗಿದ್ದಾರೆ. ಅಷ್ಟು ಮೌಲ್ಯಯುತವಾದಂತಹ ಸಿನಿಮಾಗಳು ಬರ್ತಾ ಇದೆ. ಬಟ್ ಇವತ್ತು ಏನಾಗ್ತಾ ಇದೆ, ಬರೀ ಒಡಿ ಒಡಿ ಕೊಚ್ಚು ಬರೀ ಇವೇ ರಕ್ತಪಾತ ಸಿನಿಮಾಗಳು. ಆ ಸಿನಿಮಾ ನಟರು ಕೂಡ ಏನಾಗಿದ್ದಾರೆ ಇವತ್ತು, ಆದರ್ಶವಾಗಿ ಇಲ್ಲ ಹೌದಾ? ಸೊ ಹಾಗಾಗಿ ಏನಾಗ್ತಾ ಇದೆ, ಇವತ್ತಿನ ಸಮಾಜ ಆ ಒಂದು ಅಧೋಗತಿಯಲ್ಲಿ ಪತನದ ಹಾದಿಗೆ ಇವತ್ತು ಏನಾಗ್ತಾ ಇದೆ, ಸಾಗ್ತಾ ಇದೆ. ಸೊ ಇಲ್ಲೇನಾಯ್ತು, ಈ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಜಾರಿಗೆ ತಂದ ಮೇಲೆ ಅಲ್ಲಿ ಆ ಪರೀಕ್ಷೆಯಲ್ಲಿ ಪಾಸ್ ಆದಂತವ್ರನ್ನ ಏನ್ ಮಾಡ್ತಾ ಇದ್ರು, ಆಡಳಿತದ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ. ಇದಿಷ್ಟು ಆಡಳಿತ ಆಯ್ತು, ನ್ಯಾಯಾಂಗ ಲಾರ್ಡ್ ಯಾರು ಲಾರ್ಡ್ ಹೇಸ್ಟಿಂಗ್ಸ್ ಅಂತಕ್ಕಂಥ ಹೇಳ್ತಕ್ಕಂಥ
ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥ 1772 ವಾರನ್ ಹೇಸ್ಟಿಂಗ್ಸ್ ಏನೋ ಎರಡು ರೀತಿಯ ನ್ಯಾಯಾಲಯಗಳನ್ನ ಜಾರಿಗೆ ತರ್ತಾನೆ. ಅವು ಯಾವ್ಯಾವಪ್ಪ ಅಂತಂದ್ರೆ ದಿವಾನಿ ಅದಾಲತ್ ಮತ್ತೆ ನಿಜಾಮತ್ ಅದಾಲತ್. ದಿವಾನಿ ಅದಾಲತ್ ಮತ್ತೆ ನಿಜಾಮತ್ ಅದಾಲತ್ ಇವನ್ನ ಇವು ದಿವಾನಿ ಅದಾಲತ್ ಅಂತಕ್ಕಂಥವು ನಾಗರಿಕ ನ್ಯಾಯಾಲಯಗಳು. ನಾಗರಿಕ ನ್ಯಾಯಾಲಯಗಳು ಇವುಗಳನ್ನ ಅಪರಾಧ ನ್ಯಾಯಾಲಯಗಳು ಅಂತ ಕರೀತೀವಿ. ಎರಡು ರೀತಿಯ ನ್ಯಾಯಾಲಯಗಳು ಇಲ್ಲಿ ಜಾರಿಗೆ ತರ್ತಾರೆ. ದಿವಾನಿ ಅದಾಲತ್ ಅಂದ್ರೆ ನಾಗರಿಕ ನ್ಯಾಯಾಲಯಗಳು, ನಿಜಾಮತ್ ಅದಾಲತ್ ಅಂದ್ರೆ ಅಪರಾಧಿ ನ್ಯಾಯಾಲಯಗಳು. ಈ ದಿವಾನಿ ಅದಾಲತ್ತಲ್ಲಿ ಹಿಂದೂಗಳಿಗೆ ನ್ಯಾಯ ತೀರ್ಮಾನ ಮಾಡಬೇಕಾದ್ರೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ನ್ಯಾಯ ತೀರ್ಮಾನ ಮಾಡ್ತಾ ಇದೆ ಎಲ್ಲಿ ದಿವಾನಿ ಅದಾಲತ್. ಹಾಗೆ ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ನ್ಯಾಯ ತೀರ್ಮಾನ ಮಾಡಬೇಕಾದ್ರೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯ ತೀರ್ಮಾನ ಮಾಡ್ತಾ ಇದೆ. ಆದರೆ ಅಪರಾಧ ನ್ಯಾಯಾಲಯಗಳಿಗೆ ಬಂದ್ರೆ ಇಲ್ಲಿ ಇಬ್ಬರಿಗೂ ಕೂಡ ಮುಸ್ಲಿಂ ಕಾನೂನುಗಳ ಪ್ರಕಾರನೇ ಏನ್ ಮಾಡ್ತಾ ಇದ್ರು ನ್ಯಾಯ ತೀರ್ಮಾನವನ್ನ ಮಾಡ್ತಾ ಇದ್ರು. ನೋಡಿ ದಿವಾನಿ ಅದಾಲತ್ ನಾಗರಿಕ ನ್ಯಾಯಾಲಯಗಳಿಗೂ ಮತ್ತೆ ಸಿವಿಲ್ ಕೋರ್ಟ್ಸ್ ಅಂತ ಕರಿತೀವಿ, ನಿಜಾಮ ಅದಾಲತ್ಗಳನ್ನ ಅಪರಾಧ ನ್ಯಾಯಾಲಯಗಳು. ಈ ದಿವಾನಿ ಅದಾಲತ್ನಲ್ಲಿ ಹಿಂದೂಗಳ ಕೇಸ್ ಅನ್ನ ವಿಚಾರಣೆ ಮಾಡಬೇಕಾದ್ರೆ ಯಾವ ಪ್ರಕಾರ ಮಾಡ್ತಾ ಇದ್ರು ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ವಿಚಾರಣೆ ಮಾಡ್ತಾ ಇದ್ರು. ಮುಸ್ಲಿಮರ ಕೇಸ್ ಅನ್ನು ವಿಚಾರಣೆ ಮಾಡಬೇಕಾದ್ರೆ ಶರಿಯತ್ ಕಾನೂನುಗಳ ಪ್ರಕಾರ ವಿಚಾರಣೆ ಮಾಡ್ತಾ ಇದ್ರು ಎಲ್ಲಿ ದಿವಾನಿ ಅದಾಲತ್. ಆದ್ರೆ ನಿಜಾಮ ಅಂದ್ರೆ ಅಪರಾಧ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಅವನು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾವ್ದು ಪ್ರಕಾರ ವಿಚಾರಣೆ ಮಾಡ್ತಾ ಇದ್ರು ಮುಸ್ಲಿಂ ಕಾನೂನುಗಳು ಅಂದ್ರೆ ಶರಿಯತ್ ಕಾನೂನುಗಳ ಪ್ರಕಾರ ವಿಚಾರಣೆಯನ್ನ ಮಾಡ್ತಾ ಇದ್ರು ನಿಜಾಮ ಅದಾಲತ್ನಲ್ಲಿ. ಆನಂತರ ಬ್ರಿಟಿಷರು ಹಲವಾರು ಕಾನೂನು ಹೊಸ ಕಾನೂನುಗಳನ್ನ ಜಾರಿಗೆ ತಂದ್ರು. ಬ್ರಿಟಿಷ್ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲೇ ಅಲ್ಲಿ ಕಾಜಿಗಳು ಅಂತ ಇರ್ತಾ ಇತ್ತು. ಈ ನಿಜಾಮ ಅದಾಲತ್ನಲ್ಲಿ ಯಾರಿದ್ದರು ಕಾಜಿಗಳು ಅಂತ ಇರ್ತಾ ಇದ್ರು. ಇವರ ಮೇಲ್ವಿಚಾರಣೆಯಲ್ಲಿ ಅವರು ನ್ಯಾಯ ತೀರ್ಮಾನವನ್ನ ಮಾಡ್ತಾ ಇದ್ರು ಈ ಕಾಜಿಗಳು. ಸೊ ಇದಿಷ್ಟು ಕೂಡ ಏನಪ್ಪ ಅಂದ್ರೆ ಬ್ರಿಟಿಷರ ಕಾಲದ ನ್ಯಾಯಾಂಗ ವ್ಯವಸ್ಥೆ ಅಂತೇಳಿ ನಾವು ಕರಿಬಹುದು. ಇವತ್ತಿಗೆ ಇಷ್ಟು ಸಾಕು. ಈಗ ಇದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಿ. ಗೊತ್ತಿದ್ದ ಕೈ ಎತ್ತಬೇಕು. ಹೇಳಪ್ಪ ಅಣ್ಣ. ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಯಾವಾಗ ಜಾರಿ ತರಲಾಯಿತು? 1773. ವೆರಿ ಗುಡ್. 1773 ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಜಾರಿ ಮಾಡಬೇಕು. ಕೋಲ್ಕತ್ತಾದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಸ್ಥಾಪನೆ ಮಾಡಿದಂತ ಕಾಲೇಜ್ ಯಾವುದು? ಫೋರ್ಟ್ ವಿಲಿಯಂ. ವೆರಿ ಗುಡ್. ಫೋರ್ಟ್ ವಿಲಿಯಂ ಅಂತಕ್ಕಂಥ ಕೋಟೆ ಇದನ್ನ ಆ ಕಾಲೇಜನ್ನ ಸ್ಥಾಪನೆ ಮಾಡಬೇಕು. ಬ್ರಿಟಿಷರು ಅಥವಾ ವಾರನ್ ಹೇಸ್ಟಿಂಗ್ಸ್ ಭಾರತದಲ್ಲಿ ಸ್ಥಾಪನೆ ಮಾಡಿದಂತ ಎರಡು ರೀತಿ ನ್ಯಾಯಾಲಯಗಳು ಯಾವ್ಯಾವು? ವೆರಿ ಗುಡ್. ದಿವಾನಿ ಅದಾಲತ್ ಮತ್ತೆ ನಿಜಾಮ ಅದಾಲತ್. ದಿವಾನಿ ಅದಾಲತ್ ಅಂದ್ರೇನು? ನಾಗರಿಕ ನ್ಯಾಯಾಲಯಗಳನ್ನ ದಿವಾನಿ ಅದಾಲತ್ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ ಎಲ್ಲರಿಗೂ ಇವತ್ತಿನ ಪಾಠ? ಅರ್ಥ ಆಯ್ತಾ? ಈಗ ಒಂದು ಹೋಮ್ವರ್ಕ್ ತಗೊಳ್ಳಿ. ಭಾರತದಲ್ಲಿ ಬ್ರಿಟಿಷರು
ಜಾರಿಗೆ ತಂದ ಆಡಳಿತ ಸುಧಾರಣೆಗಳನ್ನು ಕುರಿತು ಚರ್ಚಿಸಿ